ಸ್ವರದಲ್ಲಿ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ. ಈಗ ಈ ಸಾರಿ ಇರುವಂಥದ್ದು ಕ್ರೋಧಿ ನಾಮ ಸಂವತ್ಸರ. ಹೆಸರಿನಲ್ಲೇ ಇದೆ, ಕ್ರೋಧ, ದ್ವೇಷ, ಅಸೂಯೆ, ಮತ್ಸರ. ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ. ಶುಭನೂ ಇದೆ, ಅಶುಭನೂ ಇದೆ. ಪಂಚಘಾತಕಗಳು ಆಗ್ತವೆ. ಪಂಚಘಾತಕ ಅಂದರೆ ಭೂಮಿಘಾತಕ, ಬ್ರಿಕ್ಸ್ ಬಿಡ್ತಕ್ಕಂಥದ್ದು, ನಡುಕ್ತಕ್ಕಂಥದ್ದು, ಮತ್ತು ವಿಪರೀತವಾದ ಹೀಟ್ಗಳು ಶೀತ ಬಿಡ್ತಕ್ಕಂಥದ್ದು. ಜಲಕಂಟಕನೂ ಇದೆ, ನೀರಿನಿಂದಲೂ ಆಪತ್ತಿದೆ, ಅಗ್ನಿಯಿಂದಲೂ ಆಪತ್ತಿದೆ. ನೀರು, ಅಗ್ನಿ, ವಾಯುವಿಂದಲೂ ಆಪತ್ತಿದೆ. ಹೀಗಾಗಿ ಈ ಪಂಚಕಂಟಗಳನ್ನು ಗೆಲ್ಲೋದೇ ಕಷ್ಟ. ಇದು ಕ್ರೋಧನಾಮ ಸಂವತ್ಸರ. ಸ್ವಲ್ಪ ಜಲವೃಷ್ಟಿ ಆಗ ಲಕ್ಷಣ ಇದೆ. ಆನಂತರ ಈ ಸಂವತ್ಸರದ ಫಲ, ಗುರು ಶಿಷ್ಯನಾಗ್ತಾನೆ, ಶಿಷ್ಯ ಗುರುವಾಗ್ತಾನೆ. ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತವೆ. ಅದರಿಂದ ಸುಖನೂ ಆಗ್ಬೋದು, ದುಃಖನೂ ಆಗ್ಬೋದು. ನಾನೀಗ ಒಂದು 2-3 ತಿಂಗಳು ಹೇಳಿದ್ದೆ, ಪ್ರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ, ರಾಷ್ಟ್ರಗಳು ಮುಳುಗ್ತವೆ, ಬಾಂಬ್ ಸ್ಫೋಟ ಇದೆ, ಜನಜಂಗುಳಿ ಆಗ್ತದೆ, ಜನ ಸಾಯ್ತಾರೆ, ಆಮೇಲೆ ಯುದ್ಧ ಭೀತಿ ಇದೆ, ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ. ವಸತಿಯೆಲ್ಲ ಹೇಳಿದ್ದಲ್ಲ, ಅದೆಲ್ಲ ನಡೆದು ಹೋಯ್ತಲ್ಲ, ಅಲ್ಲಿ ಅದು ಇನ್ನೂ ಮುಂದುವರಿತದೆ ಅದರಲ್ಲಿ. ಹೀಗಾಗಿ ಈ ಮುಂದೊಂದು ಹೇಳಿದ್ದೆ, ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು. ಎಲ್ಲರೂ ನಡೀತಾ ಇದೆ, ಇನ್ನೂ ನಡೀತಾ ಇದೆ. ಆದ್ದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ, ನೆಮ್ಮದಿಯನ್ನು ಕಳ್ಕೊಳ್ತಾನೆ, ಕೋಪಕ್ಕೆ ತುತ್ತಾಗ್ತಾನೆ, ಅವಘಡಗಳು ಅವನಿಗಿದ್ದೆ. ಅದಕ್ಕೆ ಯಾವುದೋ ಬೆಳಗ್ಗೆ ನಾನು TV ನೋಡ್ತಾ ಇದ್ದೆ ಅಲ್ಲಿ, ಒಂದು ಕುತ್ತಾಗ ನಾನು ಕೋಡಿಮಠಕ್ಕೆ ಹೋಗಿದ್ದೆ, ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದರು, ಮತ್ತಿನ್ನು ಸ್ವಲ್ಪ ಕಮ್ಮಿ ಮಾಡಿದೀಯ ಅಂದರು. ಉಮಾಪತಿ ಅಂತ TV ಹೇಳ್ತಿದ್ದ, ದರ್ಶನಗಳು ಗಲೈಟ್ ಆಗಿತ್ತಲ್ಲ, ಹ್ಞೂ ನೀನು ಒಳ್ಳೆ ತಂದೆ ತಾಯಿ ಮಾತು ಕೇಳು ಅಂತ ಹೇಳಿದರು. ಈಗ ನಾನು ಭಾಳ ಸಾವುಕಾರ ಆಗಿದ್ದೀನಿ, ಅವನಂತ ಜಗಳಕ್ಕೆ ಹೋಗ್ಬೇಕಾಯ್ತು, ಹೋಗಲಿಲ್ಲ ಅಂತಲೂ ಹೇಳ್ತಾ ಇದ್ದೆ TV. ಹಾಗೆ ಜನ್ಮ ನಾವಿದ್ದಾಗ ಹರಿಷಡ್ವಗಳನ್ನು ಗೆಲ್ಲಬೇಕು. ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು, ದೊಂಬಿಗಳು, ಅವೇನು TV ನೋಡೋಕ್ಕೆ ಆಗೋದಿಲ್ಲ, TV ತಪ್ಪು ಅಂತ ನಾವು ಹೇಳಲ್ಲ. ಆ ಘಟನೆಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ ಅವರು. ಅದ್ರದ್ದು ಯಾಕೆಂದರೆ ತಿದ್ದಿಗೊಳ್ಳ್ರಿ, ಹಿಂಗೆ ಆಗಬಾರ್ದು, ನೀವು ಹಿಂಗಾಗ್ತಾ ಇದ್ದು ನೋಡಿ, ಅಲ್ಲಿ ಇವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ. ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ, ನೆಮ್ಮದಿ, ಒಂದು ಶಿಸ್ತುಬದ್ಧ ಜೀವನ ಇದ್ದರೆ ಏನೂ ಆಗಲ್ಲ. ಮಾತೆ ನೋಡಿ, ತಾಯಿ ಮಾಯೆ ವಿಕೃತಿ, ಆಕೆ ತಾಯಿಯಾಗಿ ನೋಡ್ತೀವಿ ನಾವು, ಮಾಯೆಯಾಗಿ ನೋಡೋದಿಲ್ಲ. ಯಾಕೆ ನೋಡೋ ಕಣ್ಣುಗಳು ಆ ಥರ, ಅದಕ್ಕೆ ಕಣ್ಣನ್ನು ಶುದ್ಧಿಯಾಗಿಟ್ಟಿಗೋ. ಬರೆಯದೇ ಓದುವನು ಅಂದರೆ ಕಣ್ಣು, ಬರಿಗಾಲಲ್ಲಿ ನಡೆಯುವನು ಅಂದರೆ ಮನಸ್ಸು. ಮನಸ್ಸನ್ನು ಗೆಲ್ಲೋದು ಕಷ್ಟ, ಹೆಂಗಾದ್ರೆ ಹೆಂಗೆ ಹೋಗ್ಬಿಡುತ್ತೆ. ಆ ಮನಸ್ಸನ್ನು ಗೆದ್ದವನು ಮಹಾತ್ಮನಾಗ್ತಾನೆ, ಮನಸ್ಸಿಗೆ ಸೋತನು ಮನುಷ್ಯ ಆಗ್ತಾನೆ. ಹಾಗಾಗಿ ಈ ಸಂವತ್ಸರದಲ್ಲಿ ಶುಭಕ್ಕಿಂತ ಅಶುಭವೇ ಜಾಸ್ತಿ. ಇನ್ನೊಂದು ಹೇಳಬೇಕು, ಶ್ರಾವಣದ ಮೇಲೆ ಹೇಳ್ತೀನಿ ಅದನ್ನು ನಾನು. We'll be right back.